ನಾಗರವನ್ನು ವಿಶೇಷ, ನಾಗರಿಗೆ ಹಾಲಿರಬೇಕು, ನೀರಿರಬೇಕು, ಬಂಡಾಕ್ಷ ಇಲ್ಲಿ. ಹಾಗೆ ನಮ್ಮ ಮನೆಯಲ್ಲಿ 30 ವರ್ಷದಿಂದ ನಾಗರಿಗೆ ನೀರಿರುವುದು ಪೂಜೆಯನ್ನು ಕಲಿಸ್ತೇವೆ. ಹಾಗೆ ಗಾಯಗೊಂಡ ನಾಗರನ್ನು ನಮ್ಮ ತಂದೆಯವರು ಚಿಕಿತ್ಸೆ ಮಾಡ್ತಾ ಇದ್ದಾರೆ. ಚಿಕಿತ್ಸೆಗೆ ಬಂದದ್ದು ನಾಗ ಇದ್ದರೆ ನಮ್ಮ ಮನೆಯಲ್ಲಿ ಅದಕ್ಕೂ ನೀರಿರುವುದು ಚಿಕಿತ್ಸೆ ಮಾಡಿ ಕೊಡ್ತೇವೆ. ಆನಂತರ ಅದು ಹುಷಾರಾಗಿದ್ದು ಅದನ್ನು ಅದರ ಜಾಗಕ್ಕೆ ಗಾಡಿಗೆ ಸಿಎಲ್ ಎರೆದು ಪೂಜಿಸ್ತಾರೆ. ಆದರೆ ಕಾಪುವಿನಲ್ಲಿ ಒಂದು ವಿಶೇಷತೆ, ಕಾಪುವಿನ ಶ್ರೀ ಗೋವರ್ಧನ್ ರಾವ್ ಎಂಬುವರು ಹಲವಾರು ವರ್ಷಗಳಿಂದ ಗಾಯಗೊಂಡ ನಾಗಗಳನ್ನು ಇಲ್ಲಿಗೆ ತಂದು ಅದನ್ನು ಅದಕ್ಕೆ ಶುಶ್ರೂಷೆ ನೀಡಿ ಆನಂತರ ಅದನ್ನು ಕಾಡಿಗೆ ಬಿಡುವ ಪ್ರವೃತ್ತಿಯಲ್ಲಿ ಇವರು ಎಲೆಕ್ಟ್ರಿಷಿಯನ್ ಆಗಿದ್ದರು. ಪ್ರವೃತ್ತಿಯವರಿಗೆ ನಾಗನ ಆರೈಕೆಯು ಮುಖ್ಯವಾಗಿದೆ. ಅದೇ ರೀತಿ ನಾಗರ ಪಂಚಮಿ ಬಂತೆಂದರೆ ಆ ನಾಗನಿಗೆ ಅವರು ನೀ ಜಲಾಭಿಷೇಕ ಮಾಡಿ ಅದನ್ನು ಪೂಜಿಸ್ತಾರೆ, ಅಂದರೆ ಆರತಿ ಕೂಡ ಬೆಳೀತಾರೆ. ಅವರ ಇಲ್ಲಿಯ ಪತ್ರಕರ್ತರು ಅವರು ಹೆಚ್ಚಿನ ಜನರು ಅವರ ಆತ್ಮೀಯರಾಗಿದ್ದಾರೆ.